ಸೊ ನನ್ನ ಸಬ್ಸ್ಕ್ರೈಬರ್ ನೋಡಿ ಇಲ್ಲಿ ವೀಡಿಯೋ ಸ್ಟಾರ್ಟ್ ಮಾಡಿಬಿಟ್ರಾ ಸಾರಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ಬ್ಲಾಗ್. ಒಳ್ಳೆ ಬ್ರೀಸ್ ಬರ್ತಾ ಇದೆ, ಸೊ ಅದನ್ನ ಎಂಜಾಯ್ ಮಾಡ್ತಾ ಇದೆ. ಅದ್ರೂ ವಿಡಿಯೋ ಆನ್ ಮಾಡಿದೆ ಗೊತ್ತಾಗಿಲ್ಲ. ಇವಾಗ ಟೈಮ್ ಬಂದ್ಬಿಟ್ಟು 7:00 ಆಗಿದೆ. ರೆಡಿಯಾಗಿ ಈ ತರ ಡ್ರೆಸ್ ಅಪ್ ಮಾಡ್ಕೊಂಡು ಬಂದಿದ್ದೀನಿ. ಏನಕ್ಕೆ ಅಂತಂದ್ರೆ ಹೊರಗಡೆ ಹೋಗೋಣ ಅಂತ. ನಿಮ್ಮೆಲ್ಲರಿಗೂ ಗೊತ್ತು, ಯೂಶ್ವಲಿ ನಾನು ಏನಕ್ಕೆ ಹೋಗ್ತೀನಿ, ಐದರ್ ನಾನು ಹೊರಗಡೆ ಏನಾದ್ರೂ ಚಾಟ್ ತಿನ್ನಕ್ ಹೋಗ್ತೀನಿ, ಇಲ್ಲಾಂದ್ರೆ ರೆಸ್ಟೋರೆಂಟ್ ಹೋಗ್ತೀನಿ. ಇವತ್ತು ಅಷ್ಟೇ ರೆಸ್ಟೋರೆಂಟ್ ಹೋಗೋಣ ಅಂತ ಪ್ಲಾನ್ ಮಾಡಿದ್ದೀವಿ. ವೀಕೆಂಡ್ ಆಗಿರೋದ್ರಿಂದ ರೆಸ್ಟೋರೆಂಟ್ ಹೋಗಿ ಏನಾದ್ರೂ ಒಂದು ರುಚಿ ರುಚಿಯಾಗಿ ಬಿಸಿ ಬಿಸಿಯಾಗಿ ಖಾರವಾಗಿ ತಿನ್ಬೇಕು ಅಂತ ಅನಿಸ್ತು. ಸೊ ಅದಕ್ಕೋಸ್ಕರ ಸೀ ಫುಡ್ ತಿನ್ನೋಣ ಅಂತ ಪ್ಲಾನ್ ಮಾಡಿಬಿಟ್ಟು ಮಾಲ್ವಾನ್ ರೆಸ್ಟೋರೆಂಟ್ಗೆ ಹೋಗ್ತಾ ಇದೀವಿ. ಅದರ ಹೆಸರು ಬಂದ್ಬಿಟ್ಟು ಮಾಲ್ವಾನ್ ರೆಸ್ಟೋರೆಂಟ್, ಇರೋದು ಪಂಚ್ ಪಕ್ಕಡಿ ಅಂತ. ಮುಂಬೈಯಲ್ಲಿ ಒಂದು ಪಂಚ್ ಪಕ್ಕಡಿ ಅಂತ ಒಂದು ಪ್ಲೇಸ್ ಇದೆ, ಅಲ್ಲಿ ಒಳ್ಳೊಳ್ಳೆ ರೆಸ್ಟೋರೆಂಟ್ಸ್ ಇರುತ್ತೆ. ಅಲ್ಲಿಗೆ ಹೋಗೋಣ ಅಂದ್ಬಿಟ್ಟು ಪ್ಲಾನ್ ಮಾಡ್ಕೊಂಡಿದ್ವಿ. ಸ್ವಲ್ಪ ಡಿಸ್ಟೆನ್ಸ್ ಆಗುತ್ತೆ ಅಫ್ಕೋರ್ಸ್, ಬಟ್ ಒಳ್ಳೆ ಊಟ ಮಾಡಬೇಕು ಅಂದರೆ ಎಷ್ಟು ಡಿಸ್ಟೆನ್ಸ್ ಆದರೂ ಏನು ಅನ್ಸೋದೇ ಇಲ್ಲ, ಊಫಿ ಅಲ್ಲ. ಆ್ಯಂಡ್ ಡ್ರೆಸ್ಅಪ್ ನೋಡಿ, ಈ ರೀತಿ ಮಾಡ್ಕೊಂಡಿದ್ದೀನಿ. ಈ ಡ್ರೆಸ್ನ ನಾನು ಮುಂಬೈಯಲ್ಲೇ ತೊಗೊಂಡಿದ್ದು, ಯಾವಾಗ ಒಂದು 6 months ಬ್ಯಾಕ್ ತೊಗೊಂಡೆ. ಸೊ ಯಾವ ಶೋರೂಮ್ ಏನು ಅಂತ ಗೊತ್ತಿಲ್ಲ, ಸೊ ಅಲ್ಲಿ ತೊಗೊಂಡಿದ್ದಂಥ ಡ್ರೆಸ್ಸು. ನನಗೆ ತುಂಬ ಇಷ್ಟ ಆಗಿ ತೊಗೊಂಡೆ, ಕಲರ್ ಎಲ್ಲ ಚೆನ್ನಾಗಿರುತ್ತೆ ಅಂತ. ಸೊ ಸಿಂಪಲ್ ಆಗಿದೆ, ಆ್ಯಂಡ್ ಇದು ಕಾಟನ್ ರಯಾನ್ ಅಂತ ಹೇಳ್ತಾರಲ್ಲ, ಆ ರೀತಿ ಇದೆ ಈ ಡ್ರೆಸ್ಸು. ಸೊ ಈ ರೀತಿ ಡ್ರೆಸ್ಅಪ್ ಮಾಡ್ಕೊಂಡಿದ್ದೀನಿ. ಈಗ ಇನ್ನೇನು, ಬನ್ನಿ ಹೋಗೋಣ ರೆಸ್ಟೋರೆಂಟಲ್ಲಿ. ನಾನು ಏನೇನು ಆರ್ಡರ್ ಮಾಡ್ತೀನಿ ಅಂತ ನಿಮ್ಗಳ ಜೊತೆ ಶೇರ್ ಮಾಡ್ಕೊಳ್ತೀನಿ. 90% ನಾನು ತೊಗೊಳೋದು ಸುರ್ಮಾಯ್, ಅದು ಬಿಟ್ಟರೆ ಕ್ರ್ಯಾಬ್, ಮತ್ತು ನೆಕ್ಸ್ಟ್ ಬರೋದು ಪ್ರಾನ್ಸ್. ಅದು ಇಷ್ಟ ನಂಗೆ ಜಾಸ್ತಿ ಇಷ್ಟ ಆಗೋದು. ಫಿಶ್ ಆಸ್ ಯೂಶ್ವಲ್ ಮನೇಲೇ ಮಾಡ್ತಾ ಇರ್ತೀವಿ. ಸೊ ಅಲ್ಲೇನು ಸ್ಪೆಷಲ್ ಅಂತ ಕೇಳಿಬಿಟ್ಟು ಆ ಫುಡ್ನ ಟ್ರೈ ಮಾಡೋಣ. ಇಶಾ ನೋಡಿ, ಕ್ಯಾಮ್ರಾ ಆನ್ ಮಾಡಿದ ತಕ್ಷಣ ಫುಲ್ ಹಗ್ ಮಾಡ್ತಿದ್ದಾನೆ. ಅಮ್ಮನ ಮೇಲೆ ಭಾರಿ ಲವ್ ಇರೋ ನಂಗೆ. ಮಿಕ್ತಾಗೆಲ್ಲ ನಂಗೆ ಬೈತಾನೆ, ಈಗ ಮಾತ್ರ ಈ ತರ ಹೋಗೋ ಬೇಡ. ಐ ಡೋಂಟ್ ವಾಂಟ್ ಇಶಾನ್, ಲೀವ್ ಇಟ್. ಸೊ ಫ್ರೆಂಡ್ಸ್, ಏನೋ ಹೋಟೆಲ್ ಹತ್ರ ಬಂದ ರೆಸ್ಟೋರೆಂಟ್ ಹತ್ರ ಬಂದು ರೀಚ್ ಆದ್ವಿ. ಬಟ್ ಅನ್ಫಾರ್ಚುನೇಟ್ಲಿ ಅಂಬ್ರೆಲ್ಲ ತರೋದೇ ಮರೆತು ಇಟ್ಟು ಛತ್ರಿ ಇಲ್ಲ, ಹೆಂಗೆ ಹೋಗೋದು, ಎವಿ ಮಳೆ ಬರ್ತಾ ಇದೆ. ಅದಕ್ಕೆ ಕಾರ್ ಒಳಗೆ ಕೂತಿದ್ವಿ, ಸ್ವಲ್ಪ ಕಡಿಮೆ ಆಗಲಿ ಅಂತ. ಆ್ಯಂಡ್ ನನ್ನನ್ನ ಅವ್ರು ತಗೊಳ್ಲಿಲ್ಲ ಅಂತ, ನಾನು ಅವ್ರು ತಗೊಳ್ಲಿಲ್ಲ ಅಂತ, ಆಮೇಲೆ ಇಶಾ ನೀನಾದ್ರೂ ತಗೊಳ್ಬೇಕಿತ್ತು ಅಂತ ಮೂರು ಜನನು ಫೈಟ್ ಆಡ್ತಿದೀವಿ. ಸೊ ಯಾರಿಗೂ ನೆನಪಾಗ್ಲಿಲ್ಲ ಛತ್ರಿ ತಗೊಳ್ಬೇಕು ಅಂತ. ಎಲ್ರಿಗೂ ಮಾತ್ರ ಊಟ ಮಾಡ್ಬೇಕು ಅಂತ ಫುಲ್ಲು ಅನ್ಸ್ಬಿಡ್ತು, ಎಲ್ಲ ರೆಡಿ ಆಗಿ ಬಂದ್ಬಿಟ್ವಿ, ಆದ್ರೆ ಛತ್ರಿ ಇಲ್ಲದೆ ಬಂದ್ಬಿಟ್ಟು ಈಗ ನೋಡಿ ಒಳಗೆ ಕೂತಿದೀವಿ. ಸರಿ, ಈಗ ಆಪೋಸಿಟ್ ಅಲ್ಲೇ ರೆಸ್ಟೋರೆಂಟ್ ಇರೋದು. ಸೊ ಈಗ ವೇಟ್ ಮಾಡ್ತಾ ಇದೀವಿ. ಆಕ್ಚುಲಿ ಅಲ್ಲಿ ಕಾಲ್ ಮಾಡಿ ಅಂಬ್ರೆಲ್ಲ ಎಲ್ಲ ತರಿಸ್ಕೊಳ್ಬಹುದು, ಬಟ್ ಅದು ಸ್ವಲ್ಪ ಚೆನ್ನಾಗಿ ಕಾಣಿಸಲ್ಲ ಅಂದ್ಬಿಟ್ಟು ಇಲ್ಲೇ ಕೂತಿದೀವಿ. ಅರುಣ್, ಸ್ವಲ್ಪ ಕಡಿಮೆ ಆಗಿದೆ ಮಳೆ, ಹೋಗ್ಬೋದಾ? ನೋಡಿ ಶಾನು, ಫುಲ್ ದೊಡ್ಡ ದೊಡ್ಡ ಪೀಸ್ ಯಾವ್ದಿದೆ ಅದನ್ನ ಹುಡುಕಿ ಹುಡುಕಿ ತಗೋತಾ ಇದ್ದಾನೆ. ಅರುಣ್ ಪೀಸ್ ನೋಡಿ, ಸ್ಯಾಕ್ರಿಫೈಸ್ ಮಾಡಿದ್ದಾರೆ. ನನಗೆ ಮಾತ್ರ ಒಂದೇನಾ? ಎರಡಿದೆ. ಫೈನಲಿ ಎರಡು ಕೊಟ್ಬಿಟ್ಟ ಪೈಶಾನು, ಇಲ್ಲ ಅಂದಿದ್ರೆ ಅದು ನಂಗೆ ಅಲ್ಲಿ ಮೊಮ್ಮ ಅಂತಿದ. ತವಾ ಫ್ರೈ ತುಂಬ ಚೆನ್ನಾಗಿದೆ, ಸ್ಪೈಸಿ ಆಗಿದೆ, ಹಾಗೆ ಮುಳ್ಳು ಇದೆ, ತುಂಬ ಸ್ಪೈಸಿ ಇದೆ, ತುಂಬ ಅಂದ್ರೆ ತುಂಬ.
ಫ್ರೆಂಡ್ಸ್, ಇದು ಬಾಂಬೆ ಫಿಶ್ ಅಂತ. ಇದನ್ನ ಆಕ್ಚುಲಿ ಇದನ್ನ ಬಾಂಬೆ ಫಿಶ್ ಅಂತಾರೆ, ಬಟ್ ಮಹಾರಾಷ್ಟ್ರದಲ್ಲಿ ಬಾಂಬ್ಲಿ ಅಂತ ಕರೀತಾರೆ. ಒಂಥರ ಡಕ್ ರೀತಿ ಇರುತ್ತೆ ಅದು ಫಿಶ್, ನೋಡೋದಕ್ಕೆ ಸೇಮ್ ಬಾತ್ಕೋಳಿ ರೀತಿ ಬರುತ್ತೆ. ಅದರಲ್ಲಿ ಬಜ್ಜಿ ಹಾಕಿರೋದು, ನಾವು ಹೆಂಗೆ ಹೀರೆಕಾಯಿ ಮತ್ತು ಬಜ್ಜಿ ಮಾಡ್ತೀವೋ ಆ ರೀತಿ ಬಜ್ಜಿ ಹಾಕಿರೋದು ಇದು. ಇದರಲ್ಲಿ ಮೂಳೆ ಬರಲ್ಲ, ಒಂಚೂರು ಮೂಳೆ ಬರಲ್ಲ ನೋಡಿ. ಸ್ಟಾರ್ಟರ್ ಎಲ್ಲ ತಿಂದಾಯ್ತು, ತುಂಬ ಚೆನ್ನಾಗಿತ್ತು. ಈಗ ಮೇನ್ ಕೋರ್ಸ್ ಆರ್ಡರ್ ಮಾಡಿದ್ದೀವಿ. ಮೇನ್ ಕೋರ್ಸ್ಗೆ ಚಿಕನ್ ಸುಕ್ಕ, ಹಾಗೆ ವಡೆ. ಲಾಸ್ಟ್ ಟೈಮ್ ನೀವು ನೋಡಿರ್ತೀರ, ನಾನು ಯಾವುದೋ ಒಂದು ಗ್ಲೋಬಲ್ ತೋರಿಸಿದೆ, ನನ್ನ ಫ್ರೆಂಡ್ ರೀಮಾ ಅದನ್ನು ಮಾಡಿಕೊಟ್ಟಿದ್ದು. ಸೊ ವಡೆ ಅಂದರೆ ಮೀನ್ಸ್ ಅದನ್ನು ಪೂರಿ ಥರ ಮಾಡಿರ್ತಾರೆ ಇಲ್ಲಿ, ವಡೆ ಅಂತ ಕರೀತಾರೆ. ಅದನ್ನು ಆರ್ಡರ್ ಮಾಡಿದ್ದೀವಿ. ಆ್ಯಂಡ್ ದೆನ್ ಪ್ರಾನ್ಸ್ ಬಿರಿಯಾನಿ ಒಂದು ಹೇಳಿದ್ದೀವಿ. ಸೊ ಇದಿಷ್ಟು ಮೇನ್ ಕೋರ್ಸ್ ಬರ್ತಾ ಇದೆ. ಸೊ ಬಂದೇ ಬಿಡ್ತು ನೋಡಿ ನಮ್ಮ ಮೇನ್ ಕೋರ್ಸ್ ಆ್ಯಕ್ಚುಲಿ. This is ವಡೆ ಇಶಾನ್, ನಾಟ್ ಪೂರಿ. ನೋಡೋದಕ್ಕೆ ಪೂರಿ ತರ ಕಾಣಿಸುತ್ತೆ, ಆದ್ರೆ ಹೇಳೋದು ವಡೆ. ಹಾಗೆ ಒಂದು ಬಾಕ್ರಿ ಹೇಳಿದೀವಿ. ಚಿಕನ್ ಸುಕ್ಕ ಇಲ್ಲಿ ಇಶಾನ್, ನಿನ್ ಕೈ ಶ್ಯಾಡೋ ಬರ್ತಿದೆ, ಎತ್ಬಿಡು. ಹೆಂಗಿದ್ಯೋ ಓಕೆ, ನೀನ್ ಮಾತಾಡಕ್ ಆಗಲ್ವಾ, ಅಷ್ಟು ಟೇಸ್ಟಿ ಆಗಿದ್ಯಾ. ಇದು ಚಿಕನ್ ಸುಕ್ಕ, ಇದು ಇದು ಬಂದ್ಬಿಟ್ಟು ಪ್ರಾನ್ಸ್ ಬಿರಿಯಾನಿ, ಆದ್ರೆ ಇಲ್ಲಿ ಕರಿಯೋದು ಕೊಲಂಬಿ ಬಾತ್. ಸೊ ಫ್ರೆಂಡ್ಸ್, ಊಟ ಆಯ್ತು, ತುಂಬ ಚೆನ್ನಾಗಿತ್ತು ಊಟ. ನಾಲ್ಕು ರೀತಿ ಸ್ಟಾರ್ಟರ್ ತಗೊಂಡ್ವಿ, ಹಾಗೆ ಮೇನ್ ಕೋರ್ಸ್ಗೆ ಪೂರಿ ಮೀನ್ಸ್ ಅಂದ್ರೆ ವಡೆ ಅಂತ ಕರೀತಾರೆ ಇಲ್ಲಿ, ಅದು ಬಾಕ್ರಿ ಆ್ಯಂಡ್ ದೆನ್ ಪ್ರಾನ್ಸ್ ಬಿರಿಯಾನಿ. ಸೊ ಇಷ್ಟೆಲ್ಲ ತಿಂದಿದ್ದೀವಿ. ಆಮೇಲೆ ಅಯ್ಯೋ, ಮೂರೇ ಜನಕ್ಕೆ ಇಷ್ಟೊಂದು ತಿಂದ್ರ ಅನ್ಕೋಬೇಡಿ, ಟೇಸ್ಟ್ ಅಷ್ಟು ಚೆನ್ನಾಗಿತ್ತು. ಒಂದರಿಂದ ಒಂದು ಆರ್ಡರ್ ಮಾಡ್ಕೊಂಡು ತಿಂದ್ವಿ. ಆ್ಯಂಡ್ ಮೆನುವಲ್ಲಿ ಎಲ್ಲ ಮರಾಠಿಯಲ್ಲೇ ಇದೆ, ಸೊ ಹಾಗಾಗಿ ಗೊತ್ತಾಗಲಿಲ್ಲ ಏನು ಅಂತ. ಅವ್ರನ್ನ ಏನು ಚೆನ್ನಾಗಿದೆ ಅಂತ ಕೇಳಿ ಆರ್ಡರ್ ಮಾಡಿ ತೊಗೊಂಡು ತಿಂದಿದ್ದು. ಪ್ರೈಸು ಏನು ಅಂತಲೂ ಗೊತ್ತಿಲ್ಲ. ಸೊ ಬಿಲ್ಲಿಂಗ್ ವೆಯ್ಟ್ ಮಾಡ್ತಾ ಇದ್ವಿ, ಬಿಲ್ಲಿಂಗ್ ನೋಡಿದ್ಮೇಲೆ ಗೊತ್ತಾಗುತ್ತೆ ನಾವು ತಿಂದಿರೋದಕ್ಕೆ ಎಷ್ಟಾಗಿದೆ ಏನು ಅಂತ. ಬಟ್ ಟೇಸ್ಟ್ ಮಾತ್ರ ರಿಯಲಿ ಸೂಪರ್, ನನಗಂತೂ ಇದ್ದೇಳಕ್ಕೆ ಆಗ್ತಿಲ್ಲ, ಅಷ್ಟು ಹೊಟ್ಟೆ ಭಾರ ಆಗ್ಬಿಟ್ಟಿದೆ. ಇನ್ನು ಡೆಸರ್ಟಿಗೆ ಬಂದರೆ, ಡೆಸರ್ಟ್ ಏನಾದ್ರು ಹೊರಗಡೆ ಹೋಗಿ ಪರ್ಚೇಸ್ ಮಾಡಬೇಕು, ಅವನಿಗೆ ಐಸ್ ಕ್ರೀಮ್ ಅಂತ ಹೇಳ್ತಿದ್ದಾನೆ, ನನಗೆ ಆ್ಯಸ್ ಯೂಶ್ವಲ್ ಬೀಡ ತಿನ್ನಬೇಕು, ಪಾನ್. ಸೊ ಇದಿಷ್ಟು ತಿಂದು ಮನೆಗೆ ಹೊರಡಬೇಕು. ಬಿಲ್ಲಿಂಗ್ ನೋಡೋಣ ಎಷ್ಟು ಬಂದಿದೆ ಅಂತ. ಬಂತು ಪ್ಲೀಸ್ ಫ್ರೆಂಡ್ಸ್. ಇವರು ಕಾರವಾರ ಕಡೆಯವರು, ಸೊ ನನ್ನ ಸಬ್ಸ್ಕ್ರೈಬರ್ ನೋಡಿ, ಇಲ್ಲಿ ನನ್ನ ರೆಕಗ್ನೈಸ್ ಮಾಡಿ ಮಾತಾಡ್ಸಿದ್ದಾರೆ. ಅವ್ರ ಫ್ಯಾಮಿಲಿ, ಅವ್ರ ಡಾಟರ್ ಅವರು ಆ್ಯಂಡ್ ಅವ್ರ ಮಗ. ಇವರ್ ನೇಮ್ ನಿಧಿ. ಇಲ್ಲೇ ಇರದ ನೀವು ಠಾಣಾದಲ್ಲಿ? 3 years. ಕೇರಳ, ನಾವೀಗ ಇಲ್ಲಿ. ಓಕೆ, 3 ಇಯರ್ಸ್ ಬ್ಯಾಕ್ ಬಂದಿರೋದು. ನೈಸ್ ಟು ಮೀಟ್ ಯು. ಸೊ ನನ್ನ ಸಬ್ಸ್ಕ್ರೈಬರ್ ನೋಡಿ, ಇಲ್ಲೂ ನನ್ನ ರೆಕಗ್ನೈಸ್ ಮಾಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ನಮಸ್ತೆ ಗ್ರಿಹಿಣಿ ಚಾನಲ್. I'm